ಅದಗಿರಿಯಿಂದ ಸಲೀಂ ಅಂತ. ನಮಸ್ಕಾರ ಸಲೀಂ. ನಮಸ್ಕಾರ ಸರ್. ಹೇಳಿ, ಏನ್ ಪ್ರಶ್ನೆ ಇದೆ? ಕೇಳಿ, ಡಾಕ್ಟರ್ ಇದ್ದಾರೆ. ಸರ್, ಇದು ಸರ್, ನಮ್ದು ಆಲ್ರೆಡಿ ಮ್ಯಾರೇಜ್ ಆಗಿದೆ ಸರ್. ಸರ್, ಮೂರು ಮಕ್ಕಳು ಅದಾವೆ ಸರ್. ಅವು ಸ್ವಲ್ಪ ವೀಕ್ನೆಸ್ ಮಕ್ಕಳು ಹತ್ರ. ನಮ್ದು ಸರ್ ಅಸ್ತಮ ಹೆಚ್ಚಿನ ಪ್ರಾಬ್ಲಮ್ ಸರ್. ನಮ್ದು ಮೂರ್ನಾಲ್ಕು ವರ್ಷ ಮದುವೆ ಮುಂಚೆ ಮಾಡಿದ್ದೆ ಸರ್. ಅದು ಇವಾಗ ಪೂರ ಶಿಕ್ಷಣ ಲಿಂಗ ಚಿಕ್ಕದಾಗಿ ಬಿಟ್ಟಿದೆ ಸರ್. ಮಕ್ಕಳಲ್ಲಿನ ಆತರ ಏನಂತಾರ ಸರ್, ಇದು ಚೇರ್ ಸರ್, ಚೇರ್ ಇಲ್ಲ ದೊಡ್ಡ ಮಗನ. ಓ, ಇದು ಬೀಜ ಇಲ್ಲ? ಹಾ, ಬೀಜ ಸರ್. ಎರಡು ಇಲ್ವಾ ಒಂದಿಲ್ವಾ ಸರ್? ಅವನು ಒಂದು ವರ್ಷ ಎರಡು ವರ್ಷ ತನೂ ಅವನು ಇದ್ದು ಸರ್. ಇವಾಗ ಅವ್ನು ನಾಲ್ಕು ವರ್ಷ ಅವನಿಗೆ. ಈಗ ಒಂದು ವರ್ಷ ಅಲ್ಲ, ನಾ ದೊಡ್ಡನ್ಗೆ ನಾಲ್ಕು ವರ್ಷ ತನಗೆ ಎರಡು ಬೀಜನೂ ಇಲ್ವಾ ಒಂದು ಬೀಜ ಇಲ್ವಾ ಸರ್? ಎರಡು ಹತ್ತಾಯ್ತು ಸರ್ ಕೈ. ಎರಡು ಇಲ್ಲ. ಇನ್ನಿಬ್ರಿಗೆ ಒಟ್ಟು ಮೂರು ಜನ ಮಕ್ಕಳಲ್ವಾ? ಒಂದು ಹೆಣ್ಮಗು. ಅದು ಬಿಡಿ, ಇನ್ನೇ ಇಬ್ರು ಗಂಡ್ ಮಕ್ಳಲ್ವಾ? ಎಷ್ಟೆಷ್ಟು ವಯಸ್ಸು ಅವರು ಗಂಡ್ ಮಕ್ಳಿಗೆ? ವಯಸ್ಸೆಷ್ಟು ಅವ್ರಿಗೆ ಅಂತ? ಗಂಡ್ ಮಕ್ಳಿಗೆ ವಯಸ್ಸೆಷ್ಟು? ನಾಲ್ಕು ವರ್ಷ. ಇನ್ನೊಬ್ಬ? ಇನ್ನೊಬ್ಬ ಇವಾಗ ಒಂಬತ್ತು ತಿಂಗಳು. ಈಗ ಬೀಜ ಇಲ್ದಿರೋದು ನಾಲ್ಕು ವರ್ಷ ತನಗೆ. ಮಕ್ಳ ಡಾಕ್ಟರ್ ಹತ್ರ ತೋರಿಸಿದ್ರ? ಈಗ ನೋಡಿ, ಈಗ ನಮಗೆ ಕರೆ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಯಾತಕ್ಕೆ ಅಂದ್ರೆ ಸರಿಯಾದ ಸಮಯಕ್ಕೆ ಕರೆ ಮಾಡಿ ಕೇಳಿದಿರಿ. ಇದಕ್ಕೆ ಜಾರದೇ ಇರತಕ್ಕಂತಹ ಋಷಣೆಗಳು ಅಂತೀವಿ, ಅಂದ್ರೆ ಜಾರದ, ಓಕೆ, ಜಾರಿದಲ್ಲ, ಜಾರದ ಋಷಣೆಗಳು ಅಂತಂದ್ರೆ ಈ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ಈ ಬೀಜಗಳು ಋಷಣೆಗಳು ಏನಾಗುತ್ತೆ, ಹುಟ್ಟೋದಕ್ಕಿಂತ ಮುಂಚೆ ಹೊಟ್ಟೆ ಒಳಗಡೆನೆ ಇರ್ತವೆ, ಅಬ್ಡಮಿನಲ್ ಆರ್ಗನ್ಸ್ ಆಗಿರುತ್ತೆ. ಹುಟ್ಟ ಸಮಯದಲ್ಲಿ ಸರಿಯಾಗಿ ಅವು ಈ ತರಡಿಗೆ ಬಂದು ಕೂತ್ಕೋಬೇಕು, ಜಾರ್ಬಿಟ್ಟು ಕೂತ್ಕೋಬೇಕು ಸ್ಕ್ರೋಟಲ್ ಸ್ಯಾಕಿಗೆ. ಅದು ಜಾರಿ ಬಂದು ಕೂತ್ಕೊಳ್ಳದೆ ಹೋದ್ರೆ ಹುಟ್ಟ ಸಮಯದಲ್ಲಿ ಅವನ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಥವಾ ಜಾರದೆ ಇರತಕ್ಕಂಥ ಋಷಣಗಳು. ಸಾಮಾನ್ಯವಾಗಿ ಮಗು, ಗಂಡು ಮಗು ಹುಟ್ಟಿ ಒಂದು ವರ್ಷದೊಳಗಡೆನಾದರೂ ಬಂದು ಕೂತ್ಕೊಳ್ತಾನೆ. ಕೆಲವು ಸಾರಿ ಏನು ಹುಟ್ಟ ತಕ್ಷಣ ಬಂದಿಲ್ಲದೆ ಇದ್ರು ಒನ್ ಇಯರ್ ಒಳಗಡೆ ಬಂದು, ಒಂದು ವರ್ಷ ಆದ್ರೂ ಅವು ಋಷಣಗಳು ಬಂದು ಕೂತ್ಕೊಳ್ಳದೆ ಇದ್ರೆ ಅವಾಗ ನಾವು ಅವನ್ನ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ. ಇದನ್ನ ಮಕ್ಕಳ ತಜ್ಞ ವೈದ್ಯರಿಗಾಗ್ಲಿ ಅಥವಾ ಮೂತ್ರಪಿಂಡ ತಜ್ಞ ವೈದ್ಯರು, ಯುರಾಲಜಿಸ್ಟ್ಗಾದ್ರಾಗ್ಲಿ ಅಥವಾ ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರು ಅಂತಂದ್ರೆ ಪೀಡಿಯಾಟ್ರಿಕ್ ಸರ್ಜನ್, ಯಾರಿಗಾದ್ರೂ ಒಬ್ರಿಗೆ ತೋರಿಸಿದ್ರೆ ಮಕ್ಕಳ ಡಾಕ್ಟ್ರು ಅಥವಾ ಮಕ್ಕಳ ಶಸ್ತ್ರಚಿಕಿತ್ಸಾ ಡಾಕ್ಟ್ರು ಅಥವಾ ಯುರಾಲಜಿಸ್ಟ್ ಅಥವಾ ಲೈಂಗಿಕ ತಜ್ಞ ವೈದ್ಯರಿಗೆ ತೋರಿಸಿದ್ರೆ ನಾವೇನು ಮಾಡ್ತೀವಿ, ಅದನ್ನು ಏನಕ್ಕೋಸ್ಕರ ಅದು ಜಾರಿಲ್ಲ ಅನ್ನೋದನ್ನು ಕಾರಣ ಪತ್ತೆ ಹಚ್ಚಿ ಸ್ಕ್ಯಾನಿಂಗ್ ಮಾಡಿ ನೋಡಿ, ಅವು ಇನ್ನೂ ಒಳಗಡೆನೆ ಉಳ್ಕೊಂಡಿದೆಯಾ ನೋಡಿ. ಆ ಒಳಗಡೆ ಉಳ್ಕೊಂಡಿದ್ರೆ ಅಂದರೆ ಈ ತೊಡೆ ಸಂದಲ್ಲಿ ಉಳ್ಕೊಂಡಿರ್ತವೆ, ಇಂಗ್ಬೈನಲ್ ಟೆಸ್ಟಿಸ್ ಅಂತೀವಿ. ಅವಳನ್ನ ನಾವು ಎಳೆದು ತರಡಿಗೆ ಕಟ್ಬಿಡ್ಬೋದು. ಒಳಗಡೆ ಇರೋನ ಸ್ಪ್ರಿಂಗ್ ಥರ ಇರ್ತವೆ, ಅದನ್ನು ಸರಿಪಡಿಸ್ಬೋದು. ಈ ವಯಸ್ಸಿನಲ್ಲೇ ಸರಿಪಡಿಸಿದ್ರೆ ಅವು ಬೆಳವಣಿಗೆ ಕೂಡ ಆಗ್ತವೆ, ದಪ್ಪನೂ ಆಗ್ತವೆ, ಮುಂದಕ್ಕೆ ವೀರ್ಯನೂ ಪ್ರೊಡಕ್ಷನ್ ಮಾಡ್ತವೆ ಅವನು 12-13 ವಯಸ್ಸಿಗಾದಾಗ. ಅದೇನೇ ಈಗ ವಯಸ್ಸು ಬಿಟ್ಬಿಟ್ಟು ನಾವು ತಡ ಮಾಡಿದ್ದೆ ಆದರೆ ಮುಂದಕ್ಕೆ ಎಳೆದ ಕಷ್ಟ ಪ್ರಯೋಜನ ಆಗಲ್ಲ. ಎಸ್ ಎಸ್ ಡಾಕ್ಟರ್. ಈಗ 13-14 ವಯಸ್ಸಿನಲ್ಲಿ ಎಳೆದ ಕಟ್ಟಿದ್ರು ನಾವು ಬರೀ ಅವರೇ ಕಾಳು ಸೈಜ್ ಇರ್ತವೆ, ಅದು ಎಳೆದ ಕಟ್ಟಿದ್ರು ಪ್ರಯೋಜನ ಆಗಲ್ಲ, ಬೆಳವಣಿಗೆನೂ ಆಗಲ್ಲ, ವೀರ್ಯ ಉತ್ಪಾದನೆ. ಎಸ್ ಎಸ್ ಡಾಕ್ಟರ್. ಆದಷ್ಟು ಬೇಗ ಅದನ್ನ ಸಲೀಂ ಅವರು ಅದನ್ನ ಮಾಡಿಸ್ಬೇಕು.